ಆಗುತ್ತೆ. ಇನ್ನೊಂದು ಬಹಳ ಮುಖ್ಯ, ಅವಾಗಲೇ ಕೇಳ್ತಾ ಇದ್ರೆ ಯಾರು ಸ್ಲರಿ ಅಂತ ಬೆಳಗ್ಗೆ ಸ್ಲರಿ ಬೀಳ್ಲು ಅಥವಾ ಸೂಡಮನ ಸ್ಲರಿಗೆ ಹಾಕ್ಲು, ಟ್ರೈಕೋಡರ್ಮ ಪೌಡರ್ ಸ್ಲರಿಗೆ ಹಾಕ್ಲು, ತಿಪ್ಪೆ ಗೊಬ್ಬರಕ್ಕೆ ಹಾಕ್ಲು. ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಹೌ ಟು ಯೂಸ್ ದೀಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಯಾಕಂದ್ರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ವಿಲ್ ಟು ಮತ್ತೆ ಬ್ಯಾಕ್ಟೀರಿಯಲ್ ಬ್ರೇಡ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಬ್ಯಾಕ್ಟೀರಿಯಾ ಅಂತ ಯಾವ ಬರ್ತವೆ? ಬ್ಯಾಕ್ಟೀರಿಯಾ ಅಂದ್ರೆ ಬ್ಯಾಸಿಲಸ್ಸು, ಸೂಡೋಮೋನಸು, ಪಿ ಎಸ್ ಬಿ, ಕೆ ಎಂ ಬಿ, ಇವು ನಾಲ್ಕು ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಿ. ಬ್ಯಾಕ್ಟೀರಿಯಾಗಳನ್ನು ನಾವು ಲಿಕ್ವಿಡ್ ಕಲ್ಚರ್ ಅಲ್ಲಿ ಮಲ್ಟಿಪ್ಲೈ ಮಾಡಬಹುದು. ಅಂದ್ರೆ ನೀವು ಕಡಲೆ ಹಿಟ್ಟು, ಬೆಲ್ಲ, ಗಂಜಲ ಇವನ್ನೆಲ್ಲ ಹಾಕಿ ಮಲ್ಟಿಪ್ಲಿಕೇಶನ್ ಅಂತ ಇರ್ತೀವಲ್ಲ, ಬ್ಯಾಕ್ಟೀರಿಯಾ ಆಗುತ್ತೆ. ಫಂಗಸ್ ಅನ್ನ ಲಿಕ್ವಿಡ್ ಅಲ್ಲಿ ಹಾಕಿದ್ರೆ ಮಲ್ಟಿಪ್ಲೈ ಬಹಳ ಸ್ಲೋ ಆಗುತ್ತೆ. ಅಷ್ಟೊಳಗಡೆ ಬ್ಯಾಕ್ಟೀರಿಯಾ ಬೆಳೆಯೋದ್ರಿಂದ ಫಂಗಸ್ ಮುಂದೆ ಬೆಳೆಯೋದೇ ಇಲ್ಲ. ಫಂಗಸ್ನ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು ಅಥವಾ ಎನ್ರಿಚ್ಮೆಂಟ್ ಮಾಡಬೇಕು ಅಂದ್ರೆ, ನಿಮ್ಮ ಹೊಲದಲ್ಲಿ ತಿಪ್ಪೆ ಗೊಬ್ಬರ, ವಾಟ್ ಎವರ್ ದಿ ಫಾರ್ಮ್ಯಾಡ್ ಮ್ಯಾನ್ಯೂರ್ ಆರ್ ಅಲ್ಲ ಫಾರ್ಮ್ಯಾಡ್ ಮ್ಯಾನ್ಯೂರ್, ನೀಮ್ ಕೇಕು, ವರ್ಮಿ ಕಾಂಪೋಸ್ಟು, ಆರ್ ಇವನ್ ಇದು ಯಾವುದು ಇದು ಶುಗರ್ ಕೇಂದ್ರ ಟ್ರ್ಯಾಶ್ ಅಲ್ಲ ಸರ್, ಪ್ರೆಸ್ ಮಡ್ ಇವುಗಳನ್ನ ನೀವು ಮಿಶ್ರಣ ಮಾಡಿ ಉಪಯೋಗ ಮಾಡ್ಬೋದು. ಶುಗರ್ ಕೇನ್, ಪ್ರೆಸ್ ಮಡ್, ಎಫ್ ಐ ಎಂ ಫಾರ್ಮ್ಯಾಡ್ ಮ್ಯಾನೂರು, ಆಮೇಲೆ ವರ್ಮಿ ಕಾಂಪೋಸ್ಟು, ಆಮೇಲೆ ಕೇಕ್ಸ್, ಆಯಿಲ್ ಕೇಕ್ಸ್, ನೀಮ್ ಕೇಕು ಇವನ್ನ. ಬಟ್ ಪ್ರೆಸ್ ಮಡ್ ಒಂದು ಇದೇನಪ್ಪ ಅಂದ್ರೆ ಕಂಡೀಷನ್ನು, ಪ್ರೆಸ್ ಮಡ್ ಬೇಸಿಕಲಿ ಇಟ್ ಈಸ್ ಅಸಿಡಿಕ್, 4.5 ಪಿ ಎಚ್ ಇರ್ತದೆ. ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡಕ್ ಬರಲ್ಲ. ಪ್ರೆಸ್ ಮಡ್ ಅನ್ನು ತಂದು ನೀವು ಒಂದು ಹಾರ್ಡ್ ಸರ್ಫೇಸ್ ಮೇಲೆ, ಕಲ್ಲಿಂದ ಏನಾದ್ರು ಸರ್ಫೇಸು ಅಥವಾ ಏನಾದ್ರು ಕಣ ಮಾಡ್ದಂಗೆ ಏನಾದ್ರು ಮಾಡಿದ್ರೆ ಆ ಕಡೆ ಅಲ್ಲಿ ಸ್ಟೋರ್ ಮಾಡಬೇಕು. ಯಾವಾಗ ಸ್ಟೋರ್ ಮಾಡಬೇಕು? ಮಳೆಗಾಲಕ್ಕಿಂತ ಮುಂಚೆ ಸ್ಟೋರ್ ಮಾಡಬೇಕು. ಮಳೆಗಾಲಕ್ಕೆ ಎರಡು ಮೂರು ಮಳೆ ಅದ್ರ ಮೇಲೆ ಬಿದ್ದು ಅದರ ಆ್ಯಸಿಡ್ ಅಂಶ ಎಲ್ಲ ಲೀಚ್ ಔಟ್ ಆಗಬೇಕು. ಲೀಚ್ ಔಟ್ ಆದಮೇಲೆ ನೀವು ಎಫ್ ಐ ಎಮ್ಮು, ವರ್ಮಿ ಕಾಂಪೋಸ್ಟು ಮತ್ತು ನೀಮ್ ಕೇಕ್ ಜೊತೆ ಬ್ಲೆಂಡ್ ಮಾಡ್ಬೋದು. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಇಟ್ ಇಸ್ ಎ ವೆರಿ ಗುಡ್ ಸೋರ್ಸ್. ಯಾಕಂದರೆ ಪೊರಾಸಿಟಿ ಮಣ್ಣಿಗೆ ಒಂದು ಹಗುರತನ ಅಥವಾ ಸ್ಪಾಂಜಿನೆಸ್ ಕೊಡುತ್ತೆ. ಬಟ್ ಯೂಸೇಜು ಕರೆಕ್ಟಾಗಿ ಮಾಡಬೇಕು. ಟ್ರೈಕೋಡರ್ಮನ, ಮೆಟರೈಜಿಯಮ್ಮು, ಇವತ್ತು ಫಂಗಸ್ ಏನು ಬರ್ತಾವಲ್ಲ, ಟ್ರೈಕೋಡರ್ಮ, ಮೆಟರೈಜಿಯಮ್ಮು, ಒಟ್ಟಿಸೀಲೆಮ್ಮು, ಬೆವೇರಿಯಾ, ಇಂಥವನ್ನೆಲ್ಲ ನೀವು ಸಾಲಿಡ್ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸಾಲಿಡ್ ಅಂದರೆ ಎಫ್ ಐ ಎಮ್ಮು ಇವನ್ನೇನು ಹೇಳಿದ್ನಲ್ಲ, ಇವು ಮೂರನ್ನ ಹೆಂಗ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಅನ್ನೋದು ಭಾಳ ಭಾಳ ಟ್ರಿಕ್ಕಿ. 20 ಎಕರೆ 30 ಎಕರೆ ಇದ್ದರು, ಒಂದು 20 ಲೋಡು 30 ಲೋಡು ಎಫ್ ಐ ಎಮ್ ತರಿಸಿರ್ತೀರಿ ತಿಪ್ಪೆ ಗೊಬ್ಬರ. ಈ ತಂದಂಥ ಪುಡಿನ ಹೆಂಗೆ ಮಿಶ್ರಣ ಮಾಡ್ತೀರಿ? ಅದಕ್ಕೆ ಮಿಕ್ಸ್ ಮಾಡಿ 2-3 ವಾರ ಇಡು ಅಂತ ಹೇಳ್ತೀವಿ. ಪ್ರಾಕ್ಟಿಕಲಿ ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡಬೇಕು ವರ್ಕ್? ಯಾಕಂದರೆ ನಾನು ನಮ್ಮ ಸ್ಟೂಡೆಂಟ್ಸೂ ಮಾಡ್ತಾ ಇರ್ತಾರೆ ಪ್ರೊಡಕ್ಷನ್ನು, ನಮ್ಮ ಲ್ಯಾಬಲ್ಲು ಪ್ರೊಡಕ್ಷನ್ ಮಾಡ್ತೀವಲ್ಲ. ಎನಿ ಬಯೋ ಕಂಟ್ರೋಲ್ ಏಜೆಂಟ್ ಇಟ್ ಇಸ್ ನಾಟ್ ಎ ಪ್ರಾಡಕ್ಟ್, ಅದು ಒಂದು ವಸ್ತು ಅಲ್ಲ, ರೆಡಿಮೇಡ್ ವಸ್ತು ಅಲ್ಲ, ಇಟ್ ಇಸ್ ಎ ಟೆಕ್ನಾಲಜಿ. ಅದರ ಹಿಂದಿನ ಸೈನ್ಸ್ ಗೊತ್ತಿರಬೇಕು, ಹೌ ಟು ಯೂಸ್ ಇಟ್ ಅಂತ ಗೊತ್ತಿದ್ರೆ ಮಾತ್ರ ಯು ವಿಲ್ ಗೆಟ್ ದ ರಿಸಲ್ಟ್. ಹೆಂಗೆ ಮಿಶ್ರಣ ಮಾಡ್ಬೇಕು ಅಂತ ಹೇಳ್ತೀನಿ. ಮೂರು ಸಿನಾರಿಯೋ, ಒಂದು ಎಫ್ ಐ ಎಮ್ ಲೋಡಿಂಗ್ ಪಾಯಿಂಟ್ ಹತ್ರನೇ ನೀವು ಹೋಗ್ತೀರಾ ಅಂದರೆ ದಟ್ ಈಸ್ ವೆರಿ ಈಸಿಯೆಸ್ಟ್ ವೇ ಟು ಮಿಕ್ಸ್. ಹೆಂಗೆ ತಿಪ್ಪೆ ಗೊಬ್ಬರ ಲೋಡ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ಒಂದೊಂದು ಲೇಯರ್ ಚೇಲ್ಕೆ ಅಂತ ನಿಂತ್ಕೊಂಡ್ಬಿಡೋದು. ಲೋಡ್ ಆಗ್ತಾ ಇರ್ತದೆ, ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್ ಆಗಿಬಿಡ್ತೈತೆ. ತಂದು ಅನ್ಲೋಡಿಂಗ್ ಮಾಡಿದಾಗ ಒಂದು ರೌಂಡ್ ಮಿಕ್ಸ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಯಾವಾಗ ವೆನ್ ಯು ಗೋ ಟು ದಿ ಸೈಟ್ ಆಫ್ ಲೋಡಿಂಗ್, ಲೋಡಿಂಗ್ ಹತ್ರ ನೀವು ಹೋದ್ರೆ ಅದು ಇಲ್ಲ ರೀ, ಯಾವುದೋ ಒಂದು ಲೋಡ್ ಬಂದಿದೆ ಡೈರೆಕ್ಟ್ ನಾನು ಹೊಲದಲ್ಲಿ ಇಳಿಸ್ಕೊಂತೀನಿ, ಲೋಡಿಂಗ್ ಹತ್ರ ನಾವು ಹೋಗಿಲ್ಲ ಅಂದರೆ ಅಲ್ಲೂ ಚಾನ್ಸ್ ಇದೆ. ಅನ್ಲೋಡಿಂಗ್ ಟೈಮಲ್ಲಿ ನೀವು ಸ್ಪ್ರೆಡ್ ಮಾಡ್ತಾ ಇದ್ರಪ್ಪ ಅಂದರೆ ತಕ್ಕ ಮಟ್ಟಿಗೆ ಅದು ಮಿಕ್ಸ್ ಆಗುತ್ತೆ. ಸ್ಲೋ ಆಗಿ ಅನ್ಲೋಡಿಂಗ್ ಮಾಡಿಸ್ತಾ ಸ್ಪ್ರೆಡ್ ಮಾಡಿ ಆಮೇಲೆ ಮಾಯಿಶ್ಚರ್ ಹಾಕಿ ಒಂದು 2-3 ವೀಕ್ಸ್ ಇಟ್ಟರೆ ಇಟ್ ವಿಲ್ ಗೋಯಿಂಗ್ ಟು ಮಲ್ಟಿಪ್ಲೈ. ಅದು ಎರಡೂ ಆಗೋಗ್ಬಿಟ್ಟೈತೆ. ಆಲ್ರೆಡಿ ತಂದು ನಾನು ಹೊಲದಲ್ಲಿ ತಿಪ್ಪೆ ಗೊಬ್ಬರ ಹಾಕ್ಕೊಂಡಿನಿ, ದೆನ್ ಹೌ ಟು ಮಿಕ್ಸ್ ಇಟ್. ಜೆ ಸಿ ಬಿ ತಂದು ಮಿಕ್ಸ್ ಮಾಡೋಕ್ಕೆ ಸಾಧ್ಯ ಆದರೆ ವೆಲ್ ಆ್ಯಂಡ್ ಗುಡ್. ಅದಿಲ್ಲ ಅಂದರೆ ಏನು ಮಾಡ್ಬೋದಪ್ಪ ಅಂದರೆ ತಿಪ್ಪೆ ಗೊಬ್ಬರದ ಹೀಪ್, ವಾಟ್ ಎವರ್ದೇ ನೀವೇನು ರಾಶಿ ಹಾಕಿರ್ತೀರಿ, ಹಾರಿ ಕೋಲುಗಳನ್ನು ತೆಗೆದುಕೊಂಡು ರಾಡ್ ತಗೊಂಡು ತೂತುಗಳನ್ನು ಮಾಡಿ ಎಷ್ಟು ಸಾಧ್ಯತೆ ಅಷ್ಟು. ಈ ಟ್ರೈಕೋಡರ್ಮ ಇವು ಏನನ್ನು ಬಯೋ ಕಂಟ್ರೋಲ್ ಏಜೆಂಟ್ ಇದಾವಲ್ಲ, ನೀರಲ್ಲಿ ಮಿಕ್ಸ್ ಮಾಡಿ ಆ ಹೋಲ್ಗಳಲ್ಲಿ ಹಾಕ್ಕೊಂತ ಬರ್ರಿ. ಎಷ್ಟು ಹೆಚ್ಚಿಗೆ ಹೋಲ್ ಮಾಡ್ತಿರೋ ಅಷ್ಟು ಅದು ಸ್ಪ್ರೆಡಿಂಗ್ ಆಗುತ್ತೆ. ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡಿ ತುಂಬ್ಕೊಂಡು ಹಾಕ್ಬೇಕಾದ್ರೆ ಮಿಕ್ಸಿಂಗ್ ಆಗುತ್ತೆ. ಈ ಮೂರು ಮೆಥಡಲ್ಲಿ ಫಾಲೋ ಮಾಡಲಾರದೆ ನಾನು ಡ್ರಿಪ್ಪಲ್ಲಿ ಬಿಡ್ತೀನಿ ರೀ, ನಾನು ಡ್ರೆಂಚಿಂಗ್ ಮಾಡ್ತೀನಿ ರೀ, ಅದು ಇದು ಅಂದರೆ ಅವು ಯಾವ ಬಯೋ ಕಂಟ್ರೋಲ್ ಏಜೆಂಟು ಕೆಲಸ ಮಾಡಲ್ಲ. ಯಾಕಂದರೆ ಅವೆಲ್ಲವೂ ಜೀವಿಗಳು. ಜೀವಿಗಳು ಅಂದರೆ ಎತ್ತುಗಳಿಗೆ ಮೇವಾಗಿ ಕಲಿಸಿದ್ರೆ ಮಾತ್ರ ಹೊಲದಲ್ಲಿ ಕೆಲಸ ಮಾಡ್ತವೆ. ಸ್ವಲ್ಪ ರೆಸ್ಟ್ ಆದಮೇಲೆ ಮತ್ತೆ ಮಧ್ಯಾಹ್ನ ಕೊಂಚೂರು ಏನಾದರೂ ಮೇವು ಹಾಕಿದರೆ ಮುಂದೆ ಕೆಲಸ ಮಾಡ್ತವೆ, ಇಲ್ಲಾಂದರೆ ಅಲ್ಲೇ ಕೂತ್ಕೊಳ್ತವೆ. ಅವು ಕೂಡ ಅಷ್ಟೇ, ಅವಕ್ಕೆ ಊಟ ಬೇಕು. ಫುಡ್ ಈಸ್ ನಥಿಂಗ್ ಬಟ್ ಎಫ್ ಐ ಎಮ್ ಅಂಡ್ ಅದರ್ ಆರ್ಗ್ಯಾನಿಕ್ ಸೋರ್ಸಸ್.
ಇವು ಇರಲಿಲ್ಲ ಅಂದರೆ ಆಗಲ್ಲ. ಹಾಗಾಗಿ ಇಸ್ ಇಟ್ ಕ್ಲಿಯರ್? ಬ್ಯಾಕ್ಟೀರಿಯಾಗಳನ್ನ ಮಾತ್ರ ನೀವು ಲಿಕ್ವಿಡಲ್ಲಿ ಮಲ್ಟಿಪ್ಲೈ ಮಾಡ್ಕೋಬಹುದು. ಫಂಗಲ್, ಟ್ರೈಕೋಡರ್ಮಾ, ಮೆಟ್ರೈಸಿಯಮ್ಮು, ವರ್ಟಿಸಿಲಿಯಮ್ಮು, ಬೆವೇರಿಯಾ ಇವೆಲ್ಲವನ್ನು ನೀವು ಸಾಲಿಡ್ ಅಂದರೆ ತಿಪ್ಪೆ ಗೊಬ್ಬರದಲ್ಲೇ ಮಲ್ಟಿಪ್ಲೈ ಮಾಡ್ಕೋಬೇಕು. ಲಿಕ್ವಿಡ್ಲಲ್ಲಿ ಮಲ್ಟಿಪ್ಲೈ ಆಗಲ್ಲ. ಯಾಕೆಂದರೆ ಬ್ಯಾಕ್ಟೀರಿಯಾ 72 ಅವರ್ಸಲ್ಲೇ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಆಗೋಗುತ್ತೆ. ಫಂಗಸ್ ರಿಕ್ವೈರ್ಸ್ ಮಿನಿಮಮ್ ಆಫ್ 15-30 ಡೇಸ್. ಹಾಗಾಗಿ ಅವೆರಡನ್ನು ಮಿಕ್ಸ್ ಮಾಡಿ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಡ್ರಿ. ಯು ಕ್ಯಾನ್ ಅಪ್ಲೈ ಮಾಡ್ಬೇಕಾದ್ರೆ ಯು ಕ್ಯಾನ್ ಮಿಕ್ಸ್ ಅಂಡ್ ಅಪ್ಲೈ, ದರ್ ಇಸ್ ನೋ ಪ್ರಾಬ್ಲಮ್.